ನಮಸ್ಕಾರ ವೀಕ್ಷಕರೇ. ಈಗ ನಾನು ಆಲ್ವಾಸ್ ಕಾಲೇಜ್ ಮೂಡುಬಿದಿರೆಯಲ್ಲಿ ಇಂಟರ್ನ್ಯಾಷನಲ್ ಕಲ್ಚರಲ್ ಜಾಂಬೋರ್ ಆಗ್ತಾ ಉಂಟು. ಈಗಾಗಲೇ 5 ದಿನ ಕಳೆದಿದೆ. 5 ದಿನ ಕಳೆದರೂ ಸಹ ಇಲ್ಲಿ ಬಂದಂಥ ಪೊರೆಕಾಣಿಕೆ, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಮೂಲೆಯಿಂದ ಅಕ್ಕಿ, ಬೇಳೆ, ಸಕ್ಕರೆ, ಬೆಲ್ಲ, ಚಹಾ ಪುಡಿ, ಖಾರದ ಪುಡಿ, ಮಸಾಲ ಸಾಮಗ್ರಿಗಳು, ಹಾಗೆ ಎಲ್ಲವೂ, ಉಪ್ಪು ಸೇರಿದಂತೆ ಪ್ರತಿಯೊಂದು ಇಲ್ಲಿ ಬಂದಿದೆ. ರೊಟ್ಟಿ ಸೇರಿದಂತೆ ಎಲ್ಲವನ್ನು ಇಲ್ಲಿ ಒಂದು ಕಡೆ ಉಗ್ರಾಣವನ್ನಾಗಿ ಮಾಡಿ ಸೇಕರಿಸಿಡಲಾಗಿದೆ. 5 ದಿನ ಕಳೆದಿದೆ, ಆದರೂ ಕೂಡ ಇನ್ನೂ ಇಷ್ಟು ಸ್ಟಾಕ್ ಉಂಟು. ಅಡುಗೆ ದಿನಾಲು ಮಾಡ್ತಾರೆ, ದಿನ ಜನ ಸಾವಿರಾರು ಲಕ್ಷಾನುಗಟ್ಟಲೆ ಜನ ತಿಂದು ಹೋಗ್ತಾರೆ, ಆದರೂ ಸಹ ಇನ್ನೂ ಉಗ್ರಾಣ ತುಂಬಿಕೊಂಡಿದೆ. ನೋಡಿ, ಅಕ್ಕಿ ಮೂಟೆಗಳು, ಬೆಲ್ಲದ ಮೂಟೆಗಳು, ಸಕ್ಕರೆ ಮೂಟೆಗಳು, ನೋಡಿ ಉಪ್ಪಿನಕಾಯಿ ಡಬ್ಬಗಳು, ಎಲ್ಲಿ ನೋಡಿದರಲ್ಲಿ ಸಾಲು ಸಾಲಾಗಿ ಅಟ್ಟಿ ಹಾಕಲಾಗಿದೆ. ಇದು ಯಾವ್ಯಾವ ಮೂಟೆ ಅಂತ ಗೊತ್ತಾಗೋದಿಲ್ಲ, ಅಷ್ಟೊಂದು ಮೂಟೆಗಳು ರಾಶಿ ಬಿದ್ದಿದೆ. ಇದನ್ನು ನೋಡಲಿಕ್ಕೆ ಜನ ಕ್ಯೂವಲ್ಲಿ ನಿಂತಿದ್ದಾರೆ, ನೋಡಲಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ನೋಡಿ, ಬೆಲ್ಲದ ಮೂಟೆಗಳು, ಉಚಿತ ಸಕ್ಕರೆ ಮೂಟೆ ಮತ್ತು ಅಕ್ಕಿ ಮೂಟೆಗಳು, ಬೇಳೆಯ ಮೂಟೆಗಳು ಉಂಟು. ದಿಗ್ಭ್ರಮೆ ಆಗುತ್ತೆ, ಅಷ್ಟು ಸ್ಟಾಕ್ ಇದೆ. ಇದು ಎಣ್ಣೆಯ ಡಬ್ಬಗಳು, ಆಯಿಲ್, ಕುಕ್ಕಿಂಗ್ ಆಯಿಲ್, ನೋಡಿ ಬಾಕ್ಸ್ಗಳಲ್ಲಿ ಡಬ್ಬಗಳಲ್ಲಿ ಸಂಪೂರ್ಣ ಒಂದು ರ್ಯಾಕ್ ಆಯಿಲ್ ಇದೆ. ಕೆಳಗಡೆ ಸಹ ಮೇಲೆ ರ್ಯಾಕ್ ಸಾಲಾಗದೆ ಸಾಕಾಗದೆ ಕೆಳಗಡೆ ಇಡಲಾಗಿದೆ. ನೆಲದ ಮೇಲೆ ಹುಂಚೆ ಹುಳಿ, ಇದು ಜೀರಿಗೆ ಪುಡಿ, ಎಲ್ಲ ಬೋಲ್ಡನ್ನು ಹಾಕಿಲಾಗಿದೆ. ಏನೇನು ಸ್ಟಾಕ್ ಅದು ಅಂತ ಅಲ್ಲಲ್ಲಿ ದ್ರಾಕ್ಷಿ, ದ್ರಾಕ್ಷಿ ಡಬ್ಬಗಳಲ್ಲಿ ತುಂಬ ನಿಂತಿದೆ ಒಣ ದ್ರಾಕ್ಷಿ. ಕಾಫಿ ಹುಡಿ